ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಭಾಗ ಎರಡರ ಪಠ್ಯಪುಸ್ತಕಗಳು ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶೈಕ್ಷಣಿಕ ವರ್ಷದಲ್ಲಿ ಇವತ್ತು ಇಪ್ಪತ್ಮೂರನೇ ಪಾಠ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಪಾಠದಲ್ಲಿ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ ಆಲ್ರೆಡಿ ಎಸ್ ಎಸ್ ಎಲ್ಸಿಯ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡ್ತಾನೇ ಇದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಸಾರಿ ಚೆಕ್ ಮಾಡಿಕೊಂಡು ಎಲ್ಲ ಪಾಠಗಳ ವಿಷಯಗಳ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಎಸ್ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರೋ ಜಾಗಗಳನ್ನು ಭರ್ತಿ ಮಾಡಿ ಮೊದಲ ಪ್ರಶ್ನೆ ಚಿಪ್ಕೋ ಚಳವಳಿ ನಡೆದ ರಾಜ್ಯ ಡ್ಯಾಶ್ ಅಂತ ಇದೆ ಸರಿಯಾದ ಉತ್ತರ ಬಂದುಬಿಟ್ಟು ಉತ್ತರ ಪ್ರದೇಶ ಪ್ರಶ್ನೆ ಎರಡು ನರ್ಮದಾ ಆಂದೋಲನದ ನೇತೃತ್ವ ವಹಿಸಿದ್ದವರು ಡ್ಯಾಶ್ ಅಂತ ಇದೆ ಸರಿಯಾದ ಉತ್ತರ ಮೇಧಾ ಫಾಟ್ಕರ್ ಅಂತಕ್ಕಂಥದ್ದು ಇತ್ತು ಮುಂದೆ ಹೋಗೋಣ ಮೂರನೇ ಪ್ರಶ್ನೆಗೆ ಡಾಕ್ಟರ್ ಶಿವರಾಮ್ ಕಾರಂತರು ಡ್ಯಾಶ್ದಲ್ಲಿ ವಿದ್ಯುತ್ ಸ್ಥಾವರ ಸ್ಥಾಪಿಸೋದನ್ನು ವಿರೋಧಿಸಿದರು ಅಂತ ಇದೆ ಸೊ ಸರಿಯಾದ ಉತ್ತರ ಕೈಗ ಅಂತಕ್ಕಂಥದ್ದು ಉತ್ತರ ಇತ್ತು ಇಷ್ಟು ಮೂರು ಏನಾಗಿತ್ತಪ್ಪ ಅಂದರೆ ಬಿಟ್ಟ ಸ್ಥಳಗಳಿತ್ತು ಇನ್ನು ಸೆಕೆಂಡ್ ಮೀನ್ಸ್ಗೆ ಹೋಗೋಣ ಇವುಗಳನ್ನು ನೀವೇನು ಮಾಡಬೇಕಾಗಿತ್ತು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಪ್ರಶ್ನೆ ನಾಲ್ಕು ಸಮೂಹ ವರ್ತನೆ ಎಂದರೇನು ಅಂತ ಕೇಳಿದ್ದಾರೆ ಸಮೂಹ ವರ್ತನೆಯು ಯೋಜನಾಬದ್ಧವಾಗಿ ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿದ್ದು ಸಾಮಾಜಿಕ ಬದಲಾವಣೆಗೆ ಪ್ರಯತ್ನ ಮಾಡಿದರೆ ಅದನ್ನು ಚಳವಳಿ ಅಂತ ಕರಿತೀವಿ ಅಂತ ಬರಿಬೇಕು ಪ್ರಶ್ನೆ ಐದು ಚಿಪ್ಕೋ ಚಳವಳಿಯ ನೇತಾರ ಯಾರು ಅಂತ ಕೇಳಿದ್ದಾರೆ ಸೌತ್ರ ಚಿಪ್ಕೋ ಚಳವಳಿಯ ನೇತಾರ ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ ಭಟ್ಟರು ಮುಂದಿನ ಪ್ರಶ್ನೆ ಸ್ವಸಹಾಯ ಸಮೂಹ ಎಂದರೇನು ಅಂತ ಕೇಳಿದ್ದಾರೆ ಇಲ್ಲಿ ಮಹಿಳೆಯರು ಸ್ವಸಹಾಯ ಸಮೂಹ ಎಂಬುದು ಸ್ವಯಂ ಪ್ರಜ್ಞೆ ಸ್ವಯಂ ಪ್ರೇರಣೆ ಮತ್ತು ಪರಸ್ಪರ ನಂಬಿಕೆಯೊಂದಿಗೆ ತಮ್ಮ ಆರ್ಥಿಕ ಸಾಮಾಜಿಕ ಅಗತ್ಯಗಳನ್ನು ತಾವೇ ತಮ್ಮ ಸ್ವಂತ ಪ್ರಯತ್ನ ಮತ್ತು ಸಹಕಾರದಿಂದ ಪೂರೈಸಿಕೊಳ್ಳುವ ಉದ್ದೇಶದಿಂದ ರೂಪಿತವಾದ ಹತ್ತರಿಂದ ಇಪ್ಪತ್ತು ಮಂದಿ ಸ್ತ್ರೀಯರನ್ನೊಳಗೊಂಡ ಒಂದು ಸ್ಥಳೀಯ ಸಮೂಹವೇ ಮಹಿಳೆಯರ ಸ್ವಸಹಾಯ ಸಮೂಹ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ ಏಳು ಕಾರ್ಮಿಕ ಚಳವಳಿ ಎಂದರೇನು ಅಂತ ಕೇಳಿದ್ದಾರೆ ಇಲ್ಲಿ ಕಾರ್ಮಿಕರ ಘನತೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ಹಾಗೂ ಕಾರ್ಮಿಕರ ಹಿತಾಸಕ್ತಿಯನ್ನು ರಕ್ಷಿಸುವುದಕ್ಕಾಗಿ ರೂಪಿಸಿರುವ ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವ ಚಳವಳಿಯನ್ನು ನಾವು ಕಾರ್ಮಿಕ ಚಳವಳಿ ಅಂತ ಕರಿತೀವಿ ಇನ್ನು ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ ಇವುಗಳನ್ನು ಗುಂಪುಗಳಲ್ಲಿ ಚರ್ಚೆ ಮಾಡಿ ಎರಡರಿಂದ ಮೂರು ವಾಕ್ಯಲು ಉತ್ತರಗಳನ್ನು ಬರೀಬೇಕು ಎಂಟನೇ ಪ್ರಶ್ನೆ ಇತ್ತು ಸಮೂಹ ವರ್ತನೆಯು ಏನನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಈ ಸಮೂಹ ವರ್ತನೆ ಅಂತಕ್ಕಂಥದ್ದು ಪರಿಸರದ ಚಳವಳಿಗಳು ಮಹಿಳೆಯರ ಚಳವಳಿಗಳು ಮತ್ತೆ ಕಾರ್ಮಿಕ ಚಳವಳಿಗಳು ಎಲ್ಲವನ್ನು ಏನಾಗದಪ್ಪ ಅಂದ್ರೆ ಒಳಗೊಂಡಿದೆ ಪ್ರಶ್ನೆ ಒಂಬತ್ತು ಜನಮಂದೆ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಇಲ್ಲಿ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿಯನ್ನು ನಾವು ಜನಮಂದೆ ಅಂತ ಕರಿತೀವಿ ಅಂದ್ರೆ ಈ ಜನಮಂದೆ ಒಂದು ಆಸಕ್ತಿಯ ಪ್ರಚೋದನೆಗೆ ಒಟ್ಟಾಗಿ ಪ್ರತಿಕ್ರಿಯೆನ ಕೊಡ್ತಕ್ಕಂಥ ಜನರ ತಾತ್ಕಾಲಿಕ ಜನಸಂದಣಿ ಅಂತ ಹೇಳ್ತೀವಿ ಉದಾಹರಣೆ ಈ ಚಲನಚಿತ್ರ ಮಂದಿರದ ಹತ್ತಿರ ಟಿಕೆಟ್ ಪಡೆಯಲು ಮುತ್ತಿಗೆ ಹಾಕಿದಂತೆ ಸೇರಿರುವ ಜನಸ್ತೋಮ ರಸ್ತೆ ಅಪಘಾತವನ್ನು ವೀಕ್ಷಿಸಲು ಸೇರಿರ್ತಕ್ಕಂಥ ಜನಸಮೂಹ ಇವೆಲ್ಲ ಕೂಡ ಏನಪ್ಪ ಅಂದರೆ ಜನ ಮಂದೆಗೆ ಉದಾಹರಣೆಗಳು ಆಗಿದ್ದಾವೆ ಇನ್ನು ಪ್ರಶ್ನೆ ಹತ್ತು ಜನಮಂದೆಯ ಸ್ವರೂಪವನ್ನು ತಿಳಿಸಿ ಅಂತ ಕೇಳಿದರೆ ಈ ಜನ ಮಂದೆ ಅಂತಕ್ಕಂಥದ್ದು ಸ್ಥಳದಲ್ಲಿ ಸಂಗ್ರಹಿಸುವ ಮತ್ತು ತಾತ್ಕಾಲಿಕ ಚಿಂತನೆ ಬೇಡಿಕೆಗಳು ಮತ್ತು ಸಂಬಂಧಿತ ಭಾವನಾತ್ಮಕ ಅಭಿವೃದ್ಧಿಗಳಲ್ಲಿ ತೊಡಗಿಸಿಕೊಳ್ಳುವ ಜನರ ಸಂಗ್ರಹವಾಗಿದೆ ಅಂತ ಬರೀಬೇಕು ಇನ್ನು ಮುಂದಿನ ಪ್ರಶ್ನೆ ಪರಿಸರ ಮಾಲಿನ್ಯದ ಅರ್ಥ ಮತ್ತು ಸ್ವರೂಪ ಕೇಳಿದ್ದಾರೆ ಭೂಮಿ ಗಾಳಿ ನೀರು ಮತ್ತೆ ಜೀವ ಒಳಗೊಂಡ ನಮ್ಮ ಸುತ್ತಮುತ್ತಲಿನ ಪರಿಸರವು ವಿಷಕಾರಕ ಮತ್ತು ರಾಸಾಯನಿಕ ಅಂಶಗಳಿಂದ ಕಲುಷಿತವಾಗಿರೋದು ಪರಿಸರ ಮಾಲಿನ್ಯ ಅಂತ ಕರಿತೀವಿ ಇದರ ಸ್ವರೂಪದಲ್ಲಿ ನಾವು ಬರೀಬಹುದು ಇವತ್ತು ಪರಿಸರದ ಮೇಲೆ ಒತ್ತಡ ಬರ್ತಾ ಇದೆ ಅತಿಕ್ರಮಣ ಆಗ್ತಾ ಇದೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಮಿತಿ ಮಿರಿಯಾಗಿ ಬಳಸ್ತಾ ಇದ್ದಾರೆ ಅತಿಯಾದ ಜನಸಂಖ್ಯೆ ಆಗ್ತಾ ಇದೆ ನಗರಗಳು ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆಯನ್ನು ಹೊಂದ್ತಾ ಇದ್ದಾವೆ ಕೈಗಾರಿಕೆಗಳು ಸಹಿತ ವೇಗವಾಗಿ ಬೆಳವಣಿಗೆ ಹೊಂದುತ್ತಾ ಇದ್ದಾವೆ ಅಂತ ಬರಿಬೋದು ಇದನ್ನು ಕೂಡ ನೀವು ಬರಿಬೋದು ವಿಷಾನಿಲಗಳು ಮತ್ತು ರಾಸಾಯನಿಕಗಳಿಂದ ಮಣ್ಣು ಗಾಳಿ ನೀರು ಮತ್ತು ಜೀವಗೋಳದ ಮಾಲಿನ್ಯವನ್ನು ಪರಿಸರ ಮಾಲಿನ್ಯ ಅಂತ ಕರಿತೀವಿ ಅದರ ಸ್ವರೂಪದಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ತಮ್ಮ ಐಷಾರಾಮಿ ಜೀವನಕ್ಕಾಗಿ ಪರಿಸರವನ್ನು ಹಾಳು ಮಾಡ್ತೀವಿ ಮೀರದ ನಗರೀಕರಣ ಕೈಗಾರಿಕೆಗಳ ಪ್ರಸರಣ ತಂತ್ರಜ್ಞಾನದ ಬೆಳವಣಿಗೆ ಸಾರಿಗೆ ವ್ಯವಸ್ಥೆಯ ವಿಸ್ತರಣೆ ಇತ್ಯಾದಿಗಳು ಅರಣ್ಯವನ್ನು ನಾಶಪಡಿಸಿ ಪರಿಸರವನ್ನು ಮಲಿನ ಮಾಡ್ತಾ ಇದೆ ಲಾಸ್ಟ್ ಪ್ರಶ್ನೆಗೆ ಹೋಗೋಣ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇವು ಮಹಿಳೆಯರನ್ನ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಾವೆ ಈ ಗುಂಪುಗಳು ಶಿಕ್ಷಣದ ಜಾಗೃತಿಯನ್ನು ಹೆಚ್ಚಿಸಿ ಮಹಿಳೆಯರು ಸ್ವಂತ ಜೀವನ ನಡೆಸಲಿಕ್ಕೆ ಸಹಕಾರಿಯಾಗದ ಈ ಗುಂಪುಗಳು ಸರ್ಕಾರದ ವಾಣಿಜ್ಯ ಸಂಸ್ಥೆಯ ಆಧುನಿಕ ಸ್ವರೂಪ ಪಡೆದಿದ್ದಾವೆ ಈ ಗುಂಪುಗಳು ಪ್ರಾದೇಶಿಕ ಯೋಜನೆಗಳಲ್ಲಿ ಸೂಕ್ತ ಪ್ರಾತಿನಿಧ್ಯವನ್ನು ಪಡೆಯಲು ಮಹಿಳೆಯರನ್ನು ಶಕ್ತರನ್ನಾಗಿ ಮಾಡ್ತವೆ ಅಂತ ಬರೆದ್ರೆ ಸಾಕು ಇಷ್ಟು ಈ ಪಾಠದ ಪ್ರಶ್ನೋತ್ತರಗಳನ್ನ ನಾನು ಕೊಟ್ಟಿದ್ದೀನಿ ಸೊ ಆಲ್ರೆಡಿ ಎಲ್ಲ ಪಾಠದ ಪ್ರಶ್ನೋತ್ತರ ಇದ್ದಾವೆ ದಯಮಾಡಿ ನೋಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಬಾಯ್